उसके गद्दारों को, बोले मारो सालों को। दबा के लगता बोलो जय श्री राम, जय श्री राम। देश के गद्दारों को, बोले मारो सालों को। देश के गद्दारों को, बोले मारो सालों को। देश के गद्दारों को, बोले मारो सालों को। ಉದಯಪುರ ಕನ್ನಯ್ಯಲಾಲ್ನ ಒಂದು ಹತ್ಯೆಯನ್ನ ಖಂಡಿಸಿ ಇವತ್ತು ಬೀದರ್ನಲ್ಲಿ ಪ್ರತಿಯೊಬ್ಬ ಹಿಂದೂಗಳು ತಮ್ಮ ತಮ್ಮ ಬಡಾವಣೆಯಿಂದ ಸ್ವಯಂ ಘೋಷಿತವಾಗಿ ಇವತ್ತು ಒಂದು ಹೋರಾಟಕ್ಕೆ ಬಂದಿರುವುದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಭಾರತೀಯ ಜನತಾ ಪಕ್ಷ ಎಲ್ಲಾ ಕಾರ್ಯಕರ್ತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ನಮ್ಮ ಹಿರಿಯರಾದಂತಹ ಈಶ್ವರ ಸಿಂಗ್ ಅಣ್ಣವರು ಮಾತನಾಡಿದರು ಇವತ್ತು ಈ ದೇಶದಲ್ಲಿ ಮಾನಸಿಕತೆ ಹೇಗೆ ಬಂದಿದೆ ಅಂದ್ರೆ ಇವತ್ತು ಹಿಂದೂಗಳಿಗೆ ಯಾರು ಏನಾರು ಅಂದ್ರೆ ಇಲ್ಲಿದ್ದಂತ ನಕಲಿ ನಾಯಕರು ಸ್ವಲ್ಪ ಜನ ಬರ್ತಾರ ವಾಕ್ ಸ್ವಾತಂತ್ರ್ಯ ಇದೆ ಅಂತೇಳಿ ಇವತ್ತ ನಮ್ಮ ಸಹೋದರಿಗೆ ಯಾಕೆ ವಾಕ್ ಸ್ವಾತಂತ್ರ್ಯ ಇದ್ದಿಲ್ಲ ಇವತ್ತ ನಮ್ಮ ಸಹೋದರಿ ಟಿವಿ ಡೆಬೇಟ್ ನಲ್ಲಿ ಮಾತಾಡಿದಾಗ ಅವಳಿಗೆ ವಾಕ್ ಸ್ವಾತಂತ್ರ್ಯ ಇಲ್ಲ ಬೇರೆ ಯಾರಾದ್ರೂ ಏನ್ ಬೇಕಾಗಿದ್ ಮಾತಾಡಲಿ ಈ ನಮ್ಮ ನಾಯಿ ಮುರಿದ ರಾಜಕಾರಣಿಗಳು ಇರ್ತಾರಲ್ಲ ಅವ್ರು ಹಿಂದೂ ಧರ್ಮದಲ್ಲಿ ಹುಟ್ಟಿ ಇವತ್ತ ರಾಜಕೀಯ ಮಾಡ್ತಾರಲ್ಲ ಅವ್ರು ಏನ್ ಹೇಳ್ತಾರ ಒಬ್ಬ ಮಾಜಿ ಸಿಎಂ ಹೇಳ್ತಾನ ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ಅವ್ನಿಗೆ ಕೇಳಕ್ ಬಯಸ್ತೇವೆ ಇದು ಸರ್ವ ಜನಾಂಗದ ಶಾಂತಿಯ ತೋಟನ ಈ ಬುದ್ಧಿಪಯ್ಯದು ಇವತ್ತ ನಾವು ಸನಾತನಿಗಳು ನಮಗೆ ಶಸ್ತ್ರನೂ ಗೊತ್ತು ಶಾಸ್ತ್ರನೂ ಗೊತ್ತು ನಾವು ಶಸ್ತ್ರ ಹಿಡಿದಾಗ ಇವತ್ತು ಇಡೀ ದೇಶದ ಇತಿಹಾಸಗಳು ಕ್ರಾಂತಿಗಳಾಗಿದ್ದು ಮೊಘಲರಂತವರೆಲ್ಲ ರಾಜ್ಯ ಬಿಟ್ಟು ಓಡೋಗಿದ್ದು ಮಹಾರಾಣಾ ಪ್ರತಾಪ್ ಅಂತವರು ಶಿವಾಜಿ ಮಹಾರಾಜ್ ಅಂತವರು ಶಸ್ತ್ರವನ್ನು ಹಿಡಿದಾಗ ಈ ನಾಯಿ ಮರಿಗಳಿಗೆ ಇಷ್ಟೇ ಹೇಳಕ್ ಇಷ್ಟಪಡ್ತೀವಿ ನಮಗೆ ಶಸ್ತ್ರ ಹಿಡಿಯುವಂತ ಒತ್ತಡ ನೀವು ಮಾಡಬೇಡ ಇವತ್ತು ಹಿಂದೂಗಳಿಗೆ ಸನಾತನರಿಗೆ ಶಸ್ತ್ರ ಕೈಯಲ್ಲಿ ಹಿಡಿಯುವಂತ ಒಂದು ದಬ್ಬಾಳಿಕೆ ನೀವು ಮಾಡಬೇಡ್ರಿ ಇವತ್ತ ಭಾರತದಲ್ಲಿ ಎಲ್ಲರೂ ಶಾಂತಿಯುತವಾಗಿದ್ದಾರೆ ಇವತ್ತ ವಿದೇಶಿ ಶಕ್ತಿಗಳು ಯಾವ ಭಯೋತ್ಪಾದಕ ಶಕ್ತಿಗಳು ನರೇಂದ್ರ ಮೋದಿ ಅವರನ್ನ ಯೋಗಿ ಅವರನ್ನ ಇಳಿಸಬೇಕು ಅನ್ನುವಂತ ಕುತಂತ್ರದಿಂದ ಇಡೀ ದೇಶದಲ್ಲಿ ಈ ರೀತಿಯ ಒಂದಲ್ಲ ಒಂದು ನೀಚ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದ್ರೆ ಆ ನೀಚರಿಗೆ ಒಂದು ಹೇಳಕ್ ಬಯಸ್ತೇವೆ ಎಲ್ಲಿವರೆಗೆ ಸನಾತನ ಹಿಂದೂ ಧರ್ಮ ಇದೋ ನರೇಂದ್ರ ಮೋದಿ ಆಗ್ಲಿ ಯೋಗಿ ಆಗ್ಲಿ ಅವರ ಅಧಿಕಾರದಿಂದ ಇಳಿಯೋಕ್ ಸಾಧ್ಯ ಇಲ್ಲ ಅನ್ನುವಂತ ಮಾತು ಇವತ್ತಿರುವಂತ ಒಬ್ಬ ಯೋಗಿ ಒಬ್ಬ ಮೋದಿಗೆ ನೋಡಿದಾಗ ನಿಮ್ಗೆ ಇಷ್ಟ ನೋವಾಗ್ಲತ್ತದ ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂತ ಇಂಥ ಲಕ್ಷಾಂತರ ಯೋಗಿ ಮೋದಿಗಳನ್ನ ಸಮಾಜದಲ್ಲಿ ಬಿಟ್ಟಿದೆ ಇವತ್ತು ಸಾವಿರಾರು ಲಕ್ಷಾಂತರ ಯೋಗಿ ಮೋದಿಗಳು ನಮ್ಮ ಮಧ್ಯದಲ್ಲಿದ್ದಾರೆ ನೀವು ಯಾರೋ ಯಾರೋ ಒಬ್ಬ ಒಬ್ಬ ಬಡವನಿಗೆ ಅವ್ನು ಟೇಲರ್ ಅಂಗಡಿಯಲ್ಲಿ ಹೋಗಿ ಅವನಿಗೆ ಬಟ್ಟಿ ಹೊಲಿಸುವ ರೀತಿಯಲ್ಲಿ ಹೋಗಿ ಅವ್ನು ಕತ್ತು ಕೊಯ್ತಿರಲ್ಲ ನಾಲ್ಕ್ರಿ ನಿಮಗ್ ನಾಚಿಕೆ ಇದ್ರೆ ನೇರವಾಗಿ ಹೋಗೋದಿದ್ರೆ ಅವನ ಹತ್ರ ನಿನ್ ಜೊತೆ ಜಗಳಾಡೋದು ಅಂತ ಹೇಳಿ ಅವನು ನಿಮ್ಮ ಬಟ್ಟೆ ಅತಿ ತಗೊಳ್ಳುವ ನೀವು ಹಿಂದಿನಿಂದ ಹೊಡೆದು ಸಾಯಿಸುವಂತ ನೀಚ ಪ್ರವೃತ್ತಿಗಳು ಅಂತ ನೀವು ಇವತ್ತ ಒಬ್ಬರಿಗೆ ಹೆದರ್ಸಿರ ಯಾರು ಮಾಡಲ್ಲ ಅಂತ ನೀವು ಅನ್ಕೋಬಹುದು ಇಡೀ ದೇಶದ ಪ್ರತಿಯೊಬ್ಬ ಯುವಕ ಪ್ರತಿಯೊಬ್ಬ ಹಿಂದೂಗಳು ನುಪುರ್ ಶರ್ಮಾ ಅನ್ನುವಂತ ನಮ್ಮ ಸಹೋದರಿ ಹಿಂದಿದ್ದೇವು ನಿಮ್ಮಲ್ಲಿ ತಾಕತ್ ಇದ್ದರೆ ಎಷ್ಟು ಜನ ಎಲ್ಲ ಹಿಂದೂಗಳು ಮನೆಯಲ್ಲಿ ಕೂಡ್ತಾರಂತ ಇಲ್ಲಿ ಕೂಡ ಪ್ರತಿಯೊಂದು ಮನೆಯಲ್ಲಿ ಹುಟ್ಟಿರೋ ಸಿಂಹದ ಮರಿಗಳೇ ನಾವು ಕೈಯಲ್ಲಿ ಶಸ್ತ್ರ ಹಿಡಿದು ಬಂದಾಗ ನಿಮ್ಮ ಗತಿ ಏನಾಗುತ್ತೆ ಅನ್ನುವಂತ ವಿಚಾರ ಮಾಡಿ ಈಗಾಗಲೇ ಹಿರಿಯರು ಮಾತಾಡಿದ್ದಾರೆ ಇನ್ನೂ ಕೂಡ ಹಿರಿಯರು ಮಾತಾಡೋರಿದ್ದಾರೆ ನಮ್ಮ ಪ್ರತಿಯೊಬ್ಬ ಯುವಕರಿಗೆ ನಮ್ದೊಂದು ಇಷ್ಟೇ ಬೇಡಿಕೆ ಅದ ಇವತ್ತು ಯಾವುದೇ ಹಿಂದೂ ಸಂಘಟನೆ ಹೋರಾಟಗಳಲ್ಲಿ ಯಾವುದೇ ಇಂಥ ಯಾರಿಗೂ ಫೋನ್ ಮಾಡುವಂತ ಅವಶ್ಯಕತೆ ಇರ್ಬೋದು ಇವತ್ತು ನೋಡಿರ್ಬೋದು ನೀವು ಅವ್ರಿಗೆ ಬರೀ ಅರ್ಧ ತಾಸು ಅಂತ ಅರ್ಧ ಸಾವಿರಾರು ಜನ ಸೇರ್ತಾರ ನಾವು ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಥಿತಿಯನ್ನು ಸಣ್ಣ ಮಾಡ್ಕೊಂಡಿದ್ವಿ ನಾವು ಇವತ್ತು ಸೇರ್ಬೇಕಾದ್ರೂ ಕೂಡ ನಾಲ್ಕು ಸಲ ಸಂಕೋಚ ಮಾಡ್ತಾ ಇಲ್ಲ ಇವತ್ತ ಈ ಸಮಯ ಅಂತದಲ್ಲ ಇವತ್ತು ನಾವು ಕೂಡ ರಸ್ತೆಗೆ ಇಳಿಬೇಕಾಗಿದೆ ನಮ್ಮ ಸಹೋದರರ ನಮ್ಮ ತಾಯಂದಿರ ಮಾನ ಪ್ರಾಣಗಳ ರಕ್ಷಣೆಗಾಗಿ ನಾವು ಕೂಡ ಸಿದ್ಧರಿರ್ಬೇಕಾಗಿದೆ ಅನ್ನುವಂತ ಮಾತು ಹೇಳಿ ನನ್ನ ಎರಡು ಮಾತು ಹೇಳಿ ಹೀಗೆ ನಮ್ಮ ಭದ್ರ ಸಿಂಗ್ ಜಾಧವ್ ಜಿ ಅವರು ನಮ್ಮ ಕಿಸಾನ್ ಮಾತಾಡ್ತಿದ್ದಾರೆ ಬೋಲೋ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಹಾತ್ ಊಪರ್ ಕರ್ಕೆ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಆತ್ಮೀಯ ದೇಶಭಕ್ತ ಬಾಂಧವರೇ ಮೊನ್ನೆ ಮಂಗಳವಾರ ನಡೆದಂತ ಘಟನೆ ಈ ಘಟನೆಯ ಬಗ್ಗೆ ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಗಮನಿಸುವಂತ ಪ್ರಸಂಗ ಬಂದಿದೆ ಮೂರು ಸಾಗರ ನೂರು ಮಂದಿರ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಇದ್ದರೆ ತುಂಗೆ ಇದ್ದರೆ
ಗಿರಿ ಹಿಮಾಲಯವಿದ್ದರೆ ವೇದವಿದ್ದರೆ ಜ್ಞಾನವಿದ್ದರೆ ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ ನಾವು ಈಗ ಮಲಗೋದನ್ನು ಬಿಟ್ಟು ಎಚ್ಚರ ಆಗಬೇಕು चैन से सोना है तो अभी जागने का मौका है देश में चैन से सोना है तो जाग जाइए और ये जागने का काम हमको प्रारंभ करना है ये घटने व्यवस्थित वादंत पितुरी नडेद अलो आकस्मिक वादंत घटने अल्ल अदर हिंदे दोड्ड षड्यंत्र इदे पाकिस्तान आतंकवादी एजेंट कैवाडदिंद ई इंतह हे कृत्यवन्न अवरु माडिदारे इदक्के ಅವರ ನೆನಪಿಟ್ಟುಕೊಳ್ಳಬೇಕು ಯಾರದೋ ಒಬ್ಬ ಇಬ್ಬರದು ಏನು ಕುತಿಯ ಕೊಯ್ಯೋದ್ರಿಂದ ಎಲ್ಲರೂ ಇಸ್ಲಾಮೈ ಆಗ್ತಾರೆ ಅಥವಾ ದೇಶ ಅವ್ರ ಕೈಯಲ್ಲಿ ಸೇರ್ತ ಅಂತ ಅವರ ಹುಚ್ಚುತನ ಬಿಟ್ಟುಬಿಡ್ಲಿ ನಾವು ಒಂದೊಳ್ಳೆ ಮನಸ್ಸು ಮಾಡಿದ್ರೆ 59 ಜನರ ಗೋದ್ರಾದಲ್ಲಿ ಜೀವಂತವಾಗಿ ಕರಸೇವಕರನ್ನು ಸುಟ್ಟಿದ್ದು ಅವ್ರ ನೆನಪಾಡ್ಕೊಳ್ಳಿ ಅದರ ಬದಲಾಗಿ ಎಷ್ಟು ಶವಗಳು ಉಳಿಬಿದ್ದು ಗುಜರಾತದ ಏನು ಘಟನೆ ಇತ್ತು ಅದನ್ನ ನೆನಪಾಡ್ಕೊಂಡು ಅವರು ಜೀವನ ನಡೆಸಲಿ ಅವರು ಈ ದೇಶದಲ್ಲಿ ಈ ದೇಶದ ಜೊತೆಗೆ ಸೇರ್ಕೊಂಡು ಪ್ರೀತಿಯಿಂದ ಬದುಕಿದ್ರೆ ಅವರಿಗೆ ಸ್ವಾಗತ ಇದೆ ಅವರು ಸಾಮರಸ್ಯದಿಂದ ಬದುಕಿದ್ರೆ ಅವರಿಗೆ ಎಲ್ಲಾ ರೀತಿ ಬೆಂಬಲ ನಾವು ಕೊಡ್ತೀವಿ ಆದರೆ ದೇಶದ ವಿರುದ್ಧ ಷಡ್ಯಂತ್ರ ಈ ರೀತಿಯಾದಂತ ಹೇ ಕೃತ್ಯ ಮಾಡಿದ್ರೆ ಪ್ರತಿಯೊಬ್ಬ ಹಿಂದೂ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಹೋರಾಡಬೇಕು ರಾಣಾ ಪ್ರತಾಪ್ ಸಿಂಗ್ರಂತೆ ಹೋರಾಡಿ ರಾಮನಂತೆ ದುಷ್ಟರ ಸಂಹಾರ ಮಾಡುವಂತ ನಾವು ಪ್ರತಿಜ್ಞೆ ಮಾಡಬೇಕಾಗಿದೆ ಇದಕ್ಕಾಗಿ ನಾವೆಲ್ಲರೂ ಸಂಘಟಿತರಾಗಿ ನಾವು ಪ್ರಯತ್ನ ಮಾಡಬೇಕು ಈ ಘಟನೆ ನಮಗೆ ಬಹಳ ದುಃಖ ತಂದಿದೆ ಇದಕ್ಕೆ ನಾವು ತೀವ್ರವಾಗಿ ಖಂಡಿಸುತ್ತೀವಿ ನಾವು ಇದಕ್ಕೆ ಏನೇನು ಬುದ್ಧಿಜೀವಿಗಳು ಅಂತ ಹೇಳ್ಕೊತಾರೆ ಈ ಪ್ರಸಂಗದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅವರು ನಮ್ಮ ಹಿಂದೂಗಳ ಜೀವ ಹೋದ್ರೆ ಯಾರು ಒಬ್ಬರು ಬೇರೆ ಮಾತಾಡ್ತಾರೆ ನಮ್ಮ ಹಿಂದೂಗಳ ಜೀವಕ್ಕೆ ಬೆಲೆ ಇಲ್ವಾ ಎಲ್ಲಾದರೂ ಒಂದು ಯಾವುದೋ ಒಂದು ಘಟನೆ ಆಗಿದ್ರೆ ಅದಕ್ಕೆ ಬೇರೆಯವರು ನಮ್ಮವರೇ ಕುಮ್ಮಕ್ಕೆ ಕೊಟ್ಟು ಅದಕ್ಕೆ ವಿರೋಧ ಮಾಡ್ತಾರೆ ಈಗ ಎಲ್ಲಿದ್ದಾರೆ ಅವರೆಲ್ಲರೂ ಬುದ್ಧಿಜೀವಿಗಳು ಅವರಿಗೆ ನಾಚಿಕೆ ಬರಬೇಕು ಈ ದೇಶದಲ್ಲಿ ಅಂತ ಹೇಕೃತ ಆದ್ರೆ ಮನೆಯಲ್ಲಿ ಸುಮ್ಮನೆ ಕೂರ್ತಾರೆ ರಾಜಕೀಯ ವ್ಯಕ್ತಿಗಳು ವಿರೋಧಿಗಳು ಅವರಿಗೆ ದೇಶದ ಬಗ್ಗೆ ಹೆಮ್ಮೆ ಇದ್ರೆ ಅವರು ಖಂಡಿಸಲಿ ಇದಕ್ಕೆ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ ಇದೆ ಈ ದೇಶ ಸ್ವಾತಂತ್ರ್ಯದಲ್ಲಿ ವಾಕ್ ಸ್ವಾತಂತ್ರ್ಯ ಮುಖ್ಯ ಇದೆ ಆದರೆ ಈ ರೀತಿಯಾದಂತ ಒಲೆ ಮಾಡೋದು ಸಂಚು ಮಾಡೋದು ಇದು ದೇಶ ವಿರುದ್ಧ ಚಟುಕಟಿಕೆ ಇದೆ ಅದಕ್ಕಾಗಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀವಿ ಎಲ್ಲರೂ ಈ ಯಾರು ಈ ರೀತಿಯಲ್ಲಿ ತೊಡಗಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ನೇಡುಗಂಬ ಕೆರಿಸಬೇಕು ಅಲ್ಲಿವರೆಗೆ ನಾವು ಇಲ್ಲ ಅಂತಂದ್ರೆ ಬಹಳ ಇದರ ವಿರುದ್ಧವಾಗಿ ನಾವು ದೇಶಾದ್ಯಂತ ಹೋರಾಟ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ನಾನು ಕೊಡ ಬಯಸ್ತೇನೆ ಆತ್ಮೀಯ ಬಂಧುಗಳೇ ಈ ಸಂದರ್ಭದಲ್ಲಿ ನಾವೆಲ್ಲರೂ ಜಾಗರೂಕರಾಗಿ ನಮ್ಮ ದೇಶ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಉಳಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡಬೇಕಾಗಿದೆ ಇಲ್ಲ ಅಂದ್ರೆ ನಾವು ಯಾರಿಗೋಸ್ಕರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾರಿಗೋಸ್ಕರ ಜೀವವನ್ನು ಕೊಟ್ಟಿದ್ದಾರೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಈ ನಾಯಿ ಕೊನ್ನಿಗಳಿಗೋಸ್ಕರ ಜೀವ ಕೊಟ್ಟರೇನ ಅವರು ಇವರಿಗೋಸ್ಕರ ಬಲಿದಾನರಾಗಿದ್ದಾರ ಈ ದೇಶ ನಾಯಿ ನದಿಗಳು ಪಾಲಾಗಬೇಕೇನು ಅದಕ್ಕಾಗಿ ವಿಚಾರ ಮಾಡಿ ಈ ದೇಶ ಸುರಕ್ಷಿತವಾಗಿರಬೇಕಾದ್ರೆ ಪ್ರತಿಯೊಬ್ಬನು ಈ ದೇಶಭಕ್ತ ಆಗಿ ದೇಶದ ರಕ್ಷಣೆಯನ್ನು ಮಾಡುವಂತ ಪ್ರಸಂಗ ಬಂದಿದೆ ಇವರು ಒಬ್ಬರ ಕುತ್ತಿಗೆಯನ್ನ ಕೊಯ್ದರೆ ಇವರು ತಾತ ಮುತ್ತಾತರ ಎಲ್ಲ ಪ್ರಯತ್ನ ಮಾಡಿದ್ದಾರೆ 1192 ಹಿಡ್ಕೊಂಡು ಮೊಹಮ್ಮದ್ ಘೋರಿಯಿಂದ ಹಿಡ್ಕೊಂಡು ಕೊನೆಯ ರಾಜ 1857 1192 ಹಿಡ್ಕೊಂಡು 1857 ಎಷ್ಟು ಜನ ಮುಸಲ್ಮಾನ ರಾಜರಾಗಿದ್ರು ಅವರು ಎಲ್ಲರೂ ಇದು ದೇಶವನ್ನು ಇಸ್ಲಾಮೈ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಅದು ಎಲ್ಲವನ್ನು ವಿರೋಧಿಸಿ ಹಿಂದೂಗಳು ಈ ದೇಶದಲ್ಲಿ 2500 ಹೋರಾಟವನ್ನು ನಾವು ಮಾಡಿ ಜಯಶಾಲಿ ಆಗಿ 15 ಆಗಸ್ಟ್ 1947 ಸ್ವಾತಂತ್ರ್ಯ ಪಡ್ಕೊಂಡು ಈ ಜೀವಂತವಾಗಿ ದೇಶ ಇಟ್ಟುಕೊಂಡಿವಿ ಈ ದೇಶನೂ ಇದೆ ಈ ಸಂಸ್ಕೃತಿನೂ ಇದೆ ಹಿಂದೂ ಜನಾಂಗ ಇದೆ ಅನ್ನೋದು ಜೀವಂತ ಸಾಕ್ಷಿ ಇದೆ ನೆನಪಿಟ್ಕೊಳ್ರಿ ಇದರ ಮೇಲೆ 2.5 ವರ್ಷಗಳ ಕಾಲ ದಾಳಿಯನ್ನು ನಾವು ಮೆಟ್ಟಿ ನಿಂತು ವಿಜಯಶಾಲಿ ಆಗಿದ್ದೀವಿ ಅದಕ್ಕೆ ಇದು ಸನಾತನಿ ಧರ್ಮ ಇದೆ ಇದಕ್ಕೆ ನಮ್ಮ ಧೈರ್ಯವನ್ನ ಪರೀಕ್ಷೆ ಮಾಡಬೇಡಿ ನಮ್ಮ ಧೈರ್ಯಕ್ಕೆ ನೀವು ಇನ್ನೊಂದ್ಸಲ ಹೇಳ್ತಾ ಇದ್ದೀರಿ ಪರೀಕ್ಷೆ ಮಾಡಬೇಡಿ ನಮ್ಮ ಧೈರ್ಯ ಏನಾದ್ರು ಹೊಡಿತಂದ್ರೆ ಇದಕ್ಕೆ ಬಹಳ ಬೆಲೆ ಕೊಡಬೇಕಾಗ್ತದೆ ಅದಕ್ಕೆ ರಾಧಾಕೃಷ್ಣನವರು ಹೇಳಿದ್ರು ಮನುಷ್ಯ ಆಕಾಶದಲ್ಲಿ ಹಕ್ಕಿಯಂತೆ ಹಾರಲು ಕಲಿತ ಮನುಷ್ಯ ಆಕಾಶದಲ್ಲಿ ಹಕ್ಕಿಯಂತೆ ಹಾರಲು ಕಲಿತ ನೀರಿನಲ್ಲಿ ಮೀನಿನಂತೆ ಈಜಲು ಕಲಿತ ಆದ್ರೆ ಮನುಷ್ಯ ಮನುಷ್ಯನಾಗಿ ಭೂಮಿ ಮೇಲೆ ಬದುಕಲು ಕಲ್ತಿಲ್ಲ ಅದು ಹೇಳಿದ ಸತ್ಯ ಇದೆ ಇವರ ಕುರುರಿ ಹಿಂಸೆ ಇದೆ ಅಂತ ಈ ತಾಲಿಬಾನಿ ಏನು ಮಾನಸಿಕತೆ ಇದೆ
ಈ ತಾಲಿಬಾನಿ ಮಾನಸಿಕತೆ ನಮಗೆ ಇದೇ ಹೇಳ್ಕೊಡ್ತದೆ, ಇವರು ಮನುಷ್ಯನಾಗಿ ಮನುಷ್ಯನಾಗಿ ಭೂಮಿ ಮೇಲೆ ಬದುಕಲಿಕ್ಕೆ ಯೋಗ್ಯರಲ್ಲ. ಇಂಥವರನ್ನ ನೇಣುಗಂಬಕ್ಕೆ ಏರಿಸಬೇಕು, ಇಂಥವರನ್ನ ಸಾರ್ವಜನಿಕವಾಗಿ ನೇಣುಗಂಬ ಹಾಕಬೇಕು. ಆವಾಗ ಇಂತಿಂತ ಏನು ಕೃತ್ಯ ನಡೀತಾ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿತ್ತು. ಈ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ. ಮೌನಾಚರಣೆ ಮಾಡಲಾಗ್ತದೆ, ಆಮೇಲೆ ಕಾರ್ಯಕ್ರಮ ಉಂಟಾಗ್ತದೆ. ಎಲ್ಲ ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ತು ನಮ್ಮ ರಾಷ್ಟ್ರದ ಸ್ವತ್ತು. ಇದು ಯಾವಾಗಲೂ ಹಿಂದೂಗಳ ಬಗ್ಗೆ ಒಳ್ಳೆ ಅಭಿಮಾನವನ್ನ ಪಡೆಯುವಂತ ಒಂದು ಕೆಲಸವನ್ನು ಮಾಡ್ತಾ ಇದೆ. ಯಾವಾಗಲೂ ನಾವು ನೋಡ್ತೀವಿ ಅಲ್ಲಿ ಇಲ್ಲಿ ಎಲ್ಲ ದಾಂಧಲೆಗಳಾಗ್ತಾ ಇವೆ. 2 ನಿಮಿಷಕ್ಕೊಂದು ದಾಂಧಲೆ ರಾಷ್ಟ್ರದಲ್ಲಿ ಗೊತ್ತಾಗ್ತಾ ಇದೆ. ಈ ಇಂತಹ ಘಟನೆಗಳನ್ನು ಮರುಕಳಿಸಬಾರದು ಅಂತ ನಮ್ಮ ರಾಷ್ಟ್ರದ ಅಧ್ಯಕ್ಷರಾದಂತವರು ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸದಲ್ಲಿ ರಾಷ್ಟ್ರದಾದ್ಯಂತ ಈ ಘಟನೆ ನಡೆಯಬಾರದು ಅಂತೇಳಿ ಇವತ್ತು ಪ್ರತಿಭಟನೆಗೆ ಆಹ್ವಾನ ಕೊಟ್ಟಿದ್ದಾರೆ. ಆ ನಿಮಿತ್ತ ಈ ದಿವಸ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದು ಯಾಕೆಂದ್ರೆ ಈಗಾಗಲೇ ಎಲ್ಲರೂ ಹೇಳಿದರೆ ಕನ್ನಡ ನಮ್ಮ ಒಬ್ಬ ಹಿಂದೂ ಕೆಲಸಗಾರ, ಅವನೊಬ್ಬ ಟೈಲರ್, ಅವನಿಗೆ ಬಟ್ಟೆ ಹೊಲಿಸಿಕೊಳ್ಳುವ ನೆವ ಮಾಡಿಕೊಂಡು ಅಳತೆ ಕೊಡುವ ನೆವ ಮಾಡಿಕೊಂಡು ಅಲ್ಲಿ ಬಂದು ಅವ್ರನ್ನ ತಾನೇ ತಯಾರಿಸಿದಂತ ಬರ್ಚಿಯಿಂದ ತಗೊಂಡು ಬಂದು ಕೊಲ್ಲಿದ್ದೀನಿ ಅಂತ ಸಾರ್ವಜನಿಕವಾಗಿ ವಿಡಿಯೋ ಮಾಡಿ ಹೇಳ್ತಾನೆ. ಇದು ಅಲ್ಲದೆ ಅವನು ಕೊಲ್ಲೋದಷ್ಟೇ ಅಲ್ಲ, ಈ ಬರ್ಚಿ ನಮ್ಮ ಪಂತ ಪ್ರಧಾನ ಆದಂತ ನರೇಂದ್ರ ಮೋದಿಜಿ ಅವರಿಗೂ ಈ ಕತ್ತಿ ಕೆಲಸ ಮಾಡ್ತದೆ ಅಂತ ಹೇಳ್ಬೇಕಾದ್ರೆ ಅವನಂತ ಒಂದು ಮಂಡತನ ಅಂತ ಒಂದು ಕ್ರೌರ್ಯವನ್ನ ತುಂಬಿಕೊಂಡಿದ್ದಾನೆ. ಅದಕ್ಕಾಗಿ ನಾವೆಲ್ಲರೂ ಪ್ರಧಾನಿಯೇ ಈ ತರ ಒಂದು ತಮಿಕೆ ಹಾಕೋದನ್ನ ನೋಡಿದ್ರೆ ಈ ಇದೊಂದು ಯಾವುದೋ ವ್ಯವಸ್ಥಿತ ಸಂಚಿ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾವೆಲ್ಲವೂ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನೀವೇನೋ ಅರ್ಧ ದೇಶವನ್ನ ಹಾಳು ಮಾಡ್ತಾ ಇದ್ದೀರಿ. ನಾವು ಎಂತ ನಿಂತರೆ ಪೂರ್ಣ ದೇಶ ಹಾಳಾಗಬಾರದು ಅಂತೇಳಿ ನಾವು ಸುಮ್ಮನೆ ಕೂಡ್ತಾ ಇದ್ದೇವೆ. ನೀವು ತಿಳ್ಕೊಬೇಡಿ, ಸುಮ್ಮನೆ ಕೂತಾರೆ ನಾವು ಏನ್ ಮಾಡಿದ್ರು ನಡೀತದೆ. ಅದಕ್ಕಾಗಿ ನಮ್ಮೆಲ್ಲ ಶಾಂತಿಪ್ರಿಯ ಜನ ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೇವೆ. ಎಂತವ್ರನ್ನು ಹಾರಿ ಹೋಗಿದ್ದಾರೆ, ಎಲ್ಲರಿಗೂ ಒಂದು ದಿವಸ ಅಂತ್ಯ ಇದೆ. ಆದ್ರೆ ಇಷ್ಟೆಲ್ಲ ನೀವು ಪ್ರೌಢತನ ಮಾಡಿದಂತ ಇಡೀ ಭಾರತದ ಜನರು, ರಾಜರು, ಮುಸ್ಲಿಂ ರಾಜರು ಎಲ್ಲರೂ ಅವರು ನಾಶವಾಗಿ ಹೋಗಿದ್ದಾರೆ. ಎಂತವ್ರು ಉಳಿಯೋಕೆ ಆಗಲ್ಲ. ಆ ನಿಮಿತ್ತ ನಾವು ಇದಕ್ಕೆ ನಾವು ಕಡಿಮೆ ಇದ್ದೇವೆಬಾರದು. ಈ ರೀತಿಯಿಂದ ನಾವು ಮನವಿ ಮಾಡ್ತೇವೆ, ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇವೆ. ನಾವು ಯಾರು ಅಪರಾಧಿಗಳಿಸ್ತಾರೋ ಅವರನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕು ಅಂತ ನಾನು ಅವರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಎಲ್ಲರೂ ದಯಮಾಡಿ ಮೌನಾಚರಣೆ ಮಾಡ್ಬೇಕಂತೇಳಿ ಎಲ್ಲರೂ ಕೇಳ್ಕೊತೀನಿ. ಕನ್ನೆಯಲಾಲ್ಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಕುಟುಂಬಕ್ಕೆ ಅವ್ರ ದುಃಖ ಬರಸಂತ ಅವರಿಗೆ ಶಕ್ತಿ. ಓಂ ಶಾಂತಿ.